ಪ್ರಜಾಧ್ವನಿ ಯಾತ್ರೆಗೆ ಕೇಸರಿ ಪಡೆ ಕೌಂಟರ್ ಅನ್ನು ಕೊಡೋದಕ್ಕೆ ಸಜ್ಜಾಗಿದೆ. ಇಂದಿನಿಂದ ಬಿಜೆಪಿ ವಜ್ರ ಸಂಕಲ್ಪ ಅಭಿಯಾನ ಭರ್ಜರಿಯಾಗಿ ಪ್ರಾರಂಭವಾಗಲಿದೆ. ಪ್ರಜಾಧ್ವನಿ ಯಾತ್ರೆಗೆ ಕೇಸರಿ ಪಡೆ ಕೌಂಟರ್ ಕೊಡೋದಕ್ಕೆ ಸಜ್ಜಾಗಿದೆ. ಇಂದಿನಿಂದ ಬಿಜೆಪಿ ವಜ್ರ ಸಂಕಲ್ಪ ಅಭಿಯಾನ ಪ್ರಾರಂಭವಾಗಲಿದೆ. ವಿಜಯಪುರದ ಸಿಂದಗಿಯಲ್ಲಿ ಜೆಪಿ ನಡ್ಡಾ ಚಾಲನೆ ನೀಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೆಪಿ ನಡ್ಡಾ ವಿಜಯಪುರಕ್ಕೆ ಆಗಮಿಸಲಿದ್ದಾರೆ. ವಿಜಯಪುರ ಜಿಲ್ಲಾ ಪ್ರವಾಸವನ್ನ ಜೆಪಿ ನಡ್ಡಾ ಇವತ್ತು ಕೈಗೊಳ್ಳಲಿದ್ದಾರೆ. ಪ್ರಜಾಧ್ವನಿ ಯಾತ್ರೆಗೆ ಕೇಸರಿ ಪಡೆ ಕೌಂಟರ್ ಕೊಡೋದಕ್ಕೆ ಸಜ್ಜಾಗಿದೆ. ಇಂದಿನಿಂದ ಬಿಜೆಪಿ ವಜ್ರ ಸಂಕಲ್ಪ ಅಭಿಯಾನ 9 ದಿನಗಳ ಕಾಲ ನಡೆಯಲಿದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಜೆಪಿ ನಡ್ಡಾ ಆಗಮಿಸಿ ಈ ಒಂದು ಬೃಹತ್ ಯಾತ್ರೆಗೆ ಚಾಲನೆಯನ್ನ ನೀಡಲಿದ್ದಾರೆ. ವಿಜಯಪುರ ಜಿಲ್ಲಾ ಪ್ರವಾಸವನ್ನ ನಡ್ಡಾ ಕೈಗೊಂಡಿದ್ದಾರೆ. ರಾಜ್ಯವ್ಯಾಪಿ ವಜ್ರ ಸಂಕಲ್ಪ ಯಾತ್ರೆಗೆ ಜೆಪಿ ನಡ್ಡಾ ಚಾಲನೆಯನ್ನ ನೀಡಲಿದ್ದು 9 ದಿನಗಳ ಕಾಲ ರಾಜ್ಯವ್ಯಾಪಿ ವಜ್ರ ಸಂಕಲ್ಪ ಯಾತ್ರೆ ನಡೆಯಲಿದೆ. ಹಾಗಾದ್ರೆ ಈ ಒಂದು ಅಭಿಯಾನದ ಮುಖ್ಯ ಗುರಿ ಏನು ಅಂತ ನೋಡ್ತಾ ಹೋದ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕೊಡುಗೆಯನ್ನ ಜನರಿಗೆ ತಿಳಿಸೋದೆ ಈ ಒಂದು ಅಭಿಯಾನದ ಮುಖ್ಯ ಗುರಿಯಾಗಿದೆ. ಇನ್ನು ಕರಪತ್ರ ಮುದ್ರಿಸಿ 2 ಕೋಟಿ ಮತದಾರರ ಮನೆಗೆ ತಲುಪಿಸೋದು ಈ ಒಂದು ಅಭಿಯಾನದ ಮುಖ್ಯ ಗುರಿಯಾಗ್ತಾ ಇದೆ. ಅದರ ಜೊತೆಗೆ ಸರ್ಕಾರದ 1 ಕೋಟಿ ಫಲಾನುಭವಿ ಕುಟುಂಬಗಳನ್ನು ಸಂಪರ್ಕಿಸಿ ಬಿಜೆಪಿ ಸರ್ಕಾರದಿಂದ ಜನರಿಗೆ ಆಗಿರುವಂತಹ ಕೆಲಸಗಳ ಬಗ್ಗೆ ಮಾಹಿತಿಯನ್ನ ನೀಡೋದೇ ಈ ಒಂದು ಅಭಿಯಾನದ ಮುಖ್ಯ ಗುರಿಯಾಗ್ತಾ ಇದೆ. ಮನೆ ಮನೆಗಳಿಗೆ ಭೇಟಿಯನ್ನ ಕೊಟ್ಟು ಒಂದಷ್ಟು ರೀತಿಯಾದಂತಹ ಮಾಹಿತಿಯನ್ನು ಹಾಗೂ ಬಿಜೆಪಿ ಸರ್ಕಾರದ ಕೊಡುಗೆಯನ್ನ ತಿಳಿಸೋದು ಮುಖ್ಯ ಉದ್ದೇಶವಾಗ್ತಾ ಇದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.